ಅಂಡ್ ಸರ್, ಇವಾಗ ನೀವು ಮಾಡಿರುವಂತಹ ಮೂವೀಸ್ಗಳಲ್ಲಿ ಒಂದು ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಕೇಳಿದ್ರೆ ನಿಮ್ದು ಅಪ್ಪು ಸರ್ ಅವ್ರದ್ದು, ಅಂಡ್ ಅದ್ರ ಜೊತೆಗೆ ದುನಿಯಾ ವಿಜಯ್ ಅವ್ರದ್ದು ನಿಮ್ದು, ಶಿವಣ್ಣ ಅವ್ರ ಜೊತೆಗೂ ಒಳ್ಳೆ ಚೆನ್ನಾಗಿರುವಂತ ಒಂದು ಕಾಂಬಿನೇಷನ್ ಕಡಿಮೆ, ಗಣೇಶ್ ಅವ್ರ ಜೊತೆ ಇದೆ, ಗಣೇಶ್ ಅವ್ರ ಜೊತೆಗೂ ಕೂಡ ಇದೆ, ಡಾರ್ಲಿಂಗ್ ಕೃಷ್ಣ ಅವರು ಇತ್ತೀಚೆಗೆ ಎರಡು ಮೂವೀಸ್ಗಳನ್ನ ಮಾಡಿದ್ರಿ, ಕೌಸಲ್ಯ ಸುಪ್ರಜಾ ರಾಮದಲ್ಲಿ ಕೂಡ ಕಾಣಿಸ್ಕೊಂಡ್ರಿ ಸರ್, ಈ ಎಲ್ಲ ಕಾಂಬಿನೇಷನ್ಸ್ ಅಲ್ಲಿ ನಿಮ್ ಫೇವರೇಟ್ ಯಾವ್ದು ಸರ್? ಎಲ್ಲರೂ ಫೇವರೇಟ್, ಎಲ್ಲರೂ ಫೇವರೇಟ್ ಅಲ್ವಾ, ಎಲ್ಲರೂ ಫೇವರೇಟ್. ಓಕೆ, ಒಂದು ಟಾಪ್ ಆರ್ಡರ್ ಅಲ್ಲಿ ಬರ್ತೀವಿ ಅಂತ, ಟಾಪ್ ಆರ್ಡರ್ ಅಲ್ಲಿ ಬರ್ತೀವಿ ಅಂತಂದ್ರೆ ನಮ್ಗೆ ಸಿಕ್ಕಿದ್ದೆ ಮೊದಲು ನಮ್ಗೆ ದುನಿಯಾ ವಿಜಯ್ ಅಲ್ವಾ. ಹೌದು, ಅದಕ್ಕಿಂತ ಮುಂಚೆ ನಾನು ಗಣಪನ್ ಜೊತೆ ನಾನು ಚಲ್ಲಾಟ ಅಂತ ಸಿನಿಮಾ ಮಾಡಿದ್ದೆ, ಬಹಳ ದೊಡ್ಡದು, ದೊಡ್ಡ 100 ಪಿಕ್ಚರ್ ಅದು. ಎಕ್ಸಾಕ್ಟ್ಲಿ, ಅದಾದ್ಮೇಲೆ ಮುಂಗಾರು ಮಳೆ, ಅದಾದ್ಮೇಲೆ ಮುಂಗಾರು ಮಳೆ ಬಂದಿದ್ದು. ಹೌದು, ಆ ಮುಂಗಾರು ಮಳೆ ಆದ್ಮೇಲೆ ನಾನು ಗಾಳಿಪಟ, ನಾನು ಮುಂಗಾರು ಮಳೆ ನಾನು ಮಾಡಲಿಲ್ಲ, ಗಾಳಿಪಟ ಮಾಡಿದ್ವಿ, ಗಾಳಿಪಟ ಮಾಡಿದ್ವಿ. ಚಲ್ಲಾಟ ನನ್ಗೆ ಎಂತಂದ್ರೆ ನಾವು ಪ್ರಾರಂಭ ದಿನಸ ಅಲ್ಲ, ಅವರು ಎಂತ ಹುಡುಗರು, ಅವರು ಹೌದು ಎಲ್ಲ ಹುಡುಗರಲ್ವಾ, ನನಗದು ನಿಜವಾಗ್ಲೂ ದೇವರ ಆಶೀರ್ವಾದ ಅನ್ಸುತ್ತೆ. ನಮ್ ಗಣೇಶ ಗಣಪನ್ ಜೊತೆಗೆ ದುನಿಯಾ ವಿಜಯ್ ಜೊತೆಗೆ ಕಾಂಬಿನೇಷನ್ ಆಗಿದ್ದು, ಆಮೇಲೆ ನಾ ಅಪ್ಪು ಸರ್ ಜೊತೆ, ಶಿವಣ್ಣ ಅವ್ರ ಜೊತೆಗೆ ನನ್ಗೆ ಶ್ರೀರಾಮ್ ಮೊದಲಿಗೆ 2002-03 ಶ್ರೀರಾಮ್, ಎಂ ಎಸ್ ರಮೇಶ್ ಅವ್ರದ್ದು ಅದು ಗುಡ್, ತುಂಬಾ ಒಳ್ಳೆ ರೆಸ್ಪಾನ್ಸ್. ಹೌದು, ಅದಾಯ್ತು. ಅದಾದ್ಮೇಲಿಂದ ನನ್ಗೆ ದರ್ಶನ್ ಅವ್ರ ಜೊತೆಗೂ ಸಾಕಷ್ಟು ಪಿಕ್ಚರ್, ನಾನು ಭಗವಾನ್ ಆಗ್ಬೋದು, ಹೌದು ಸುದೀಪ್ ಅವ್ರ ಜೊತೆಗೆ ರಂಗ, ಅಯ್ಯೋ ನಾನು ಪ್ರಾರಂಭಕ್ಕೆ ನಾನು ದಮ್ಮೆ, ನನಗೆ ಪಾಪ ಅವ್ರು, ನನಗೆ ನಾನು ಅವ್ರು ಮರೆಯಂಗಿಲ್ಲ. ಅವರು ಅವರು ಆಸಕ್ಕೆ ಅವ್ರದ್ದು ಹುಚ್ಚ ಇಟ್ಟಾಗಿತ್ತು, ಹಾಲಿ ಇಟ್ಟಾಗಿತ್ತು ಅವ್ರದ್ದು, ಆಮೇಲೆ ದಮ್ ಬಂತು, ಹೊಸಬರಿಗೆ ಚಾನ್ಸ್ ಕೊಡಿ ಅಂತ ಹೇಳಿ ನನಗೆ ಅವ್ರು, ನನಗೆ ದಮ್ಗೆ ನನಗೆ ಎಂ ಎಸ್ ರಮೇಶ್ ಅವ್ರ ಡೈರೆಕ್ಟ್ರು, ನಮ್ಮ ಕನಕಪುರ ಶ್ರೀನಿವಾಸ್ ಇಲ್ಲ ಓಕೆ 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 ಮಾಡೋಣ ಮಾಡೋಣ ಅಂತ ಹೇಳಿ ನಾನು ಅದ್ರಲ್ಲಿ ಒಂದು ಡೈಲಾಗ್ ಹೊಡಿಬೋದ, ಬಿಕಾಸ್ ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿದ್ದು ಅಲ್ಲ, ಜಸ್ಟ್ ಅದು ವರ್ಡ್ ಹೇಳಿದ್ರೆ ಸಾಕು. ಯಾವುದು ರಂಗ 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 ರಂಗ, ಅದ್ರದ್ದು ರಂಗದಲ್ಲ ದಮ್ದು ನಾನು ಹೇಳ್ತಿರೋದು ಅಲ್ಲ, ಸುದೀಪ್ ಅವರು ರಂಗ ಎಸ್ ಎಸ್ ಎಲ್ ಸಿ ಅಲ್ಲಿ, ರಂಗ ಎಸ್ ಎಲ್ ಸಿ ಆಮೇಲೆ ಭಟ್ರದ ಜೊತೆ ಮಾಡಿದ್ರು, ರಂಗ ಎಸ್ ಎಲ್ ಸಿ ರಂಗ ಎಸ್ ಎಸ್ ಮಾಡಿ, ಅದು ಭಟ್ರದ್ ಮಾಡಿದ್ದೇನು ಅಂತಂದ್ರೆ ಅವತ್ತು ಭಟ್ರು ಒಂದಷ್ಟು ಸುಮ್ಮನೆ ಮಾರ್ಕೆಟು ಅದು ಇದು ಅಲ್ಲಿ ಇಲ್ಲಿ, ನೀವು ಗಾಂಧಿನಗರಕ್ಕೆ ಅವಾಗ ಎಲ್ಲಾ ತರದವರು ಬರೋರಲ್ಲ, ಎಲ್ಲಾ ತರದವರು ಬರೋರಲ್ವಾ, ಫೈನಾನ್ಸರ್ಸ್ಗಳು ಅವರು ಇವ್ರು ಬರೋರಲ್ಲ, ಅವ್ ಕೆಲವು ಸುಮಾರು ಜನ ಭಾಷೆನೇ ಅರ್ಥ ಆಗ್ತಿರ್ಲಿಲ್ಲ. ಇವ್ ಭಟ್ರು ನಂಗೆ ನೋಡಿದ್ರು ಏನ್ ಇದು ಅರ್ಥ ಆಗೋದಿಲ್ಲ ಅಂತ, ಇಲ್ಲ ಅವ್ರದ್ದು ಎಲ್ಲ ದುಡ್ಡೆಣಿಸ ದುಡ್ಡು ಲೆಕ್ಕಾಚಾರದಲ್ಲಿ ಇರ್ತಾರೆ, ಎಲ್ಲ ಬದಾಯ್ತಾ ಎಲ್ಲ ಎಲ್ಲ ಬಟ್ರ ಬಟ್ರ ಬಟ್ರ.